ರಾಶಿಗಳನ್ನ ನಾವು ನೋಡಕ್ಕೋದ್ರೆ ಜಲತತ್ವ ರಾಶಿ, ಅಗ್ನಿ ತತ್ವ ರಾಶಿಗಳು ಅಂತ ಲೆಕ್ಕಾಚಾರ ಇರುತ್ತೆ, ಮತ್ತೆ ಪೃಥ್ವಿ ತತ್ವ ರಾಶಿಗಳು ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಜಲತತ್ವ ರಾಶಿಗಳಿಗೆ ಬಹು ಸಂತಾನ ಯೋಗ ಉಂಟಾಗುವಂಥದ್ದಿರುತ್ತೆ. ಬಹಳ ಕಡಿಮೆ ಸಂತಾನ ಅಂತ ಹೇಳಿದ್ರೆ ಈ ಅಗ್ನಿ ತತ್ವ ರಾಶಿಗಳಾಗಿರುವಂಥದ್ದಿರುತ್ತೆ. ಇನ್ನು ಪೃಥ್ವಿ ತತ್ವ ರಾಶಿಗಳು ಏನಾಗಿರುತ್ತೆ, ಮಧ್ಯಮ ಫಲ ಆಗ್ಲೂಬಹುದು, ಆಗದಿರನು ವಿಳಂಬ ಆಗುವಂಥದ್ದು, ಈ ಥರ ಮಧ್ಯಮ ಫಲಗಳು ಕೊಡುವಂಥದ್ದಿರುತ್ತೆ. ಅದರಲ್ಲಿ ಬಹು ಸಂತಾನ ಯೋಗ ಉಂಟು ಮಾಡುವಂಥ ರಾಶಿಗಳು ಅಂತ ಹೇಳಿದ್ರೆ, ನೋಡಿ ನಾನು ಆಗ್ಲೇನೆ ಜಲತತ್ವ ರಾಶಿಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಜಲತತ್ವ ರಾಶಿಗಳಂತ ಹೇಳಿದ್ರೆ ಕರ್ಕಾಟಕ ರಾಶಿ ಮತ್ತೆ ವೃಶ್ಚಿಕ ರಾಶಿ, ಮೀನ ರಾಶಿಗಳಿಗೆ ಹೆಚ್ಚು ಸಂತಾನದ ವಿಚಾರದಲ್ಲಿ ಏನೇ ದೋಷ ಇದ್ರೇನು ಆಟೋಮೆಟಿಕ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ವಿಳಂಬ ಆಗಬಹುದು ಹೊರತು ಅವರಿಗೆ ಹೆಚ್ಚಿನ ಮಕ್ಕಳು ಉಂಟಾಗುವಂಥದ್ದಿರುತ್ತೆ, ಒಂದಕ್ಕಿಂತ ಎರಡು ಮೂರು ಮಕ್ಕಳು ಉಂಟಾಗುವಂಥದ್ದು. ಹಿಂದಿನ ಕಾಲದಲ್ಲಿ ಭಾಳ ಒಂದು 12 ಜನ, ಒಂದು ಡಜನ್ ಮಕ್ಕಳು ಆಗುವಂಥದ್ದು, ಅರ್ಧ ಡಜನ್ ಮಕ್ಕಳು, 6 ಜನ ಮಕ್ಕಳು ಯೋಗ, ಇದನ್ನೆಲ್ಲ ನಾವು ನೋಡ್ತೀವಿ ಅಲ್ವಾ. ಅದಕ್ಕೆ ಈ ಜಲತತ್ವ ರಾಶಿಗಳೇ ಕಾರಣ ಆಗುವಂಥದ್ದಿರುತ್ತೆ. ಇವತ್ತಿನ ಸಂದರ್ಭದಲ್ಲಿ ಒಂದು ಮಗು ಆದವಾಗದೆ ಕಷ್ಟ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಪೃಥ್ವಿ ತತ್ವ ರಾಶಿಗಳು ಅಂತ ಹೇಳಿದವೆ ಸ್ವಲ್ಪ ಕಡಿಮೆ, ಅಂದರೆ ಜಲತತ್ವಕ್ಕಿಂತ ಒಂದು ಮಗು ಆಗುವಂಥದ್ದು, 5 ಜನ ಯೋಗ ಇರುವಂಥದ್ದನ್ನು ಒಂದು ಮಗು ಅಥವಾ 2 ಮಗುಗೆ ಸ್ಟಾಪ್ ಮಾಡುವಂಥದ್ದು ಇರುತ್ತೆ. ಈ ರಾಶಿಗಳು ಅಂತ ಹೇಳಿದ್ರೆ ನೋಡಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಆಗುತ್ತೆ. ಈ ಅಗ್ನಿತತ್ವ ರಾಶಿಗಳು ಅಂತ ಹೇಳಿದ್ರೆ ಅಗ್ನಿತತ್ವ ರಾಶಿಗಳಲ್ಲಿ ಇರುವಂಥದ್ದು ಬಹಳಷ್ಟು ಕಡಿಮೆ ಆಗುವಂಥದ್ದಿರುತ್ತೆ. ಏನಾದರೂ ದೋಷ ಇದ್ರೆ ಆಗ್ದಿರನೇ ಹೋಗುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಈ ರಾಶಿಗಳು ಯಾವುವು ಅಂತ ಹೇಳಿದ್ರೆ ಮೇಷರಾಶಿ, ಸಿಂಹ ಮತ್ತು ಧನುಸು ರಾಶಿ. ಈ ರಾಶಿಯವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ಏನಾದರೂ ಚಿಕ್ಕ ಸಮಸ್ಯೆ ಇದ್ರೇನು, ಈಗಾಗಲೇ ನಾನು ಒಂದು ಉದಾಹರಣೆ ಕೊಟ್ಟನಲ್ಲ, ಈ ಮೇಷರಾಶಿಗೆ ಪಂಚಮ ಸ್ಥಾನ ಬಂದು ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಸಿಂಹ ರಾಶಿ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ, ಈ ಸಿಂಹ ರಾಶಿಯಲ್ಲಿ ಏನಾದರೂ ಶನಿ ಇತ್ತು ಅಂದರೆ ಅವ್ರಿಗೆ ಬಹಳ ವಿಳಂಬ ಆಗುತ್ತೆ. ಅದು ಏನಾದರೂ ಮೇಷರಾಶಿನೇ ಆಗಿದ್ದು, ಈಗ ನಾನು ಅಗ್ನಿತತ್ವ ರಾಶಿಗಳು ಹೇಳಿದ್ನಲ್ಲ, ಆ ರಾಶಿಗಳೇ ಆಗಿದ್ದರೆ ಅವ್ರಿಗೆ ಬಹಳ ಕಷ್ಟಕರವಾದಂಥದ್ದಾಗಿರುತ್ತೆ. ನೀವೆಷ್ಟೇ ಆಸ್ಪತ್ರೆಗಳು ಸುತ್ತಿ ಅಥವಾ ಏನೇ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಬೇಗ ಫಲ ಕೊಡೋದಿಲ್ಲ. ಈ ಥರ ಅಗ್ನಿತತ್ವ ಮತ್ತು ಭೂತತ್ವ ಮತ್ತು ಅದು ಜಲತತ್ವ ರಾಶಿಗಳು ಅಂತ ಏನಿದೆ, ಈ ಕಾಂಬಿನೇಷನ್ಸ್ ನಾವು ಲೆಕ್ಕಾಚಾರ ವಿಂಗಡಣೆ ಮಾಡಲಿಕ್ಕೆ ಹೋದರೆ ಕೆಲವೊಂದು ನಿಧಾನ ಆಗುವಂಥದ್ದು ಅಗ್ನಿತತ್ವ ರಾಶಿಯವರಿಗೆ. ನಾನು ಈಗಾಗಲೇ ಈ ಸಂತಾನ ವೇಣುಗೋಪಾಲದ್ದು ಒಂದು ಯಂತ್ರ ಮಾಡಿ ಸೊಂಟಕ್ಕೆ ಕಟ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದೀನಿ. ಭಾಳ ಉಪಯೋಗ ಬರುವಂಥದ್ದು ಇರುತ್ತೆ. ಈಗ ಮಗು ಕೆಲವರಿಗೆ ನಾನು ಹಿಂದೆ ಸಂಚಿಕೆಯಲ್ಲಿ ಮಾತನಾಡೋವಾಗ ಹೇಳ್ತಾ ಇದ್ದೆ, ಏನಪ್ಪ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ಮಗು ಪದೇ ಪದೇ ಗರ್ಭಪಾತ ಆಗ್ತಾ ಇದ್ದರೆ ರಾಹು ಗುರು ಕಾಂಬಿನೇಷನ್ಸು ನೀಚ ಸ್ಥಾನದಲ್ಲಿ ಏನಾದರೂ ಮಕರ ರಾಶಿಯಲ್ಲಿದ್ದರೆ ತೊಂದರೆ ಆಗಬಹುದು ಅಂತ ಹೇಳ್ತಾ ಇದ್ದೆ. ಅದೇ ಥರ ಭಾಳ ಕಾಂಬಿನೇಷನ್ಸ್ ಬಂತು, ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥದ್ದು ಅಂತ ಹೇಳಿದ್ರೆ, ಈ ಕೆಲವೊಂದೆಲ್ಲ ಈ ಗರ್ಭ ಉಪನಿಷತ್ತಲ್ಲಿ ಬರುವಂಥದ್ದು, ಅಂದರೆ ವೇದಗಳಲ್ಲಿನೂ ಸಹ ಇದರ ಬಗ್ಗೆ ಬಹಳ ಉಲ್ಲೇಖ ಇರುವಂಥದ್ದಿದೆ. ಯಾಕಂತ ಹೇಳಿದ್ರೆ ಇವತ್ತು ಭಾರತ ವೇದಗಳ ಬುನಾದಿಯಲ್ಲಿ ಇರುವಂಥದ್ದಾಗಿರುತ್ತೆ. ಇವತ್ತು ಏನೇ ಒಂದು ಪೂಜೆ ಪುನಸ್ಕಾರಗಳಾದ್ರೂ ಋಗ್ವೇದ, ಯಜುರ್ವೇದ ಅಥವಾ ಈ ನೆಗೆಟಿವ್ ಎನರ್ಜಿ ಅಥರ್ವವೇದ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಇದರಲ್ಲಿ ಇರುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಕಾಂಬಿನೇಷನ್ಸ್ ನಾವು ನೋಡೋಕ್ಕೋದ್ರೆ ಈ ಗರ್ಭ ಬೆಳೆಯುವಂಥ ಸಂದರ್ಭದಲ್ಲೇ ಅದಕ್ಕೆ ಸಂಸ್ಕಾರಗಳಿರುತ್ತೆ. ಸರಿಯಾದಂಥದ್ದು ಮಾಡಿಲ್ಲ ಅಂದ್ರೂ ಅದಕ್ಕೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಮತ್ತು ಜಾತಕದಲ್ಲಿ ಈ ಥರ ಇದ್ದಾಗ ಪದೇ ಪದೇ ಗರ್ಭಪಾತ ಆಗುತ್ತೆ. ಅದಕ್ಕೆ ಗರ್ಭ ರಕ್ಷಾಂಬಿಕ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಅಥವಾ ಮಂತ್ರಗಳನ್ನು ಪಠನೆ ಮಾಡಿ ಅಂತ ಭಾಳ ಜನಕ್ಕೆ ಉಪಯೋಗ ಬಂದಿರುವಂಥದ್ದಿದೆ. ಆದರೆ ಮಗುನೇ ಹಾಕ್ತಾ ಇಲ್ಲ, ಗರ್ಭನೇ ನಿಲ್ತಾ ಇಲ್ಲ, ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಸಹ ಈ ತಾಯಿತ ರೂಪದಲ್ಲಿ ನಾನು ಈಗಾಗಲೇ ಕೊಡ್ತಾ ಇದ್ದೀನಿ, ಭಾಳ ಜನಕ್ಕೆ ಉಪಯೋಗ ಬರ್ತಾ ಇದ್ದೆ ಅಗ್ನಿತತ್ವ ರಾಶಿಯವರಿಗೆ. ಹಾಗಾಗಿ ಮಕ್ಕಳು ಯೋಗ ಇಲ್ದಿರುವಂಥವ್ರಿಗೂ ಸಹ ಏನಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ಫಲಗಳು ಕೊಡುವಂಥದ್ದಿರುತ್ತೆ. ಸೊ ಈ ಅಗ್ನಿತತ್ವ ಮತ್ತು ಭೂತತ್ವ ಮತ್ತು ಈ ಜಲತತ್ವ ರಾಶಿಗಳು ಏನು ವಿಂಗಡಣೆ ಮಾಡ್ತೀವಿ ಅದರ ಪ್ರಕಾರವಾಗಿಯೂ ಕೆಲವು ರಾಶಿಯವರಿಗೆ ಬೇಗ ಆಗುತ್ತೆ, ಕೆಲವರಿಗೆ ನಿಧಾನ ಆಗುತ್ತೆ, ಕೆಲವರಿಗೆ ಆಗದಿರನೂ ಹೋಗಬಹುದು, ಈ ಥರ ಲೆಕ್ಕಾಚಾರ ಇರುತ್ತೆ. ನಾನು ಭಾಳ ಈ ಜಾತಕಗಳನ್ನು ಅಧ್ಯಯನ ಮಾಡ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ ಯಾವಾಗ ಒಂದು ಜಾತಕ ಬಂದಾಗ ನೋಡಿದಾಗ ಇದು ಈಗಿರಬಹುದು ಅಂತ ಹೇಳಬಹುದು. ಆದರೆ ನಮಗೆ ಪ್ರತಿನಿತ್ಯನೂ ಸಮಸ್ಯೆ ಇರುವಂತಹದ್ದು ಬರ್ತಾನೆ ಇರುತ್ತೆ. ಕೆಲವು ಸಮಸ್ಯೆ ಇರುವಂಥ ಕೆಲವೊಂದು ಗ್ರಹಗಳ ದೃಷ್ಟಿಕೋನ ಆಗ್ಬೋದು, ದಶಾ ಕಾಲ ಆಗ್ಬೋದು, ಆ ದಶಾ ಮುಗಿಯೋವರೆಗೂ ಕೆಲವರು ಮಕ್ಕಳಾಗಿರೋದಿಲ್ಲ, ಅಥವಾ ಕೆಲವೊಂದು ವರ್ಷ ಫಲ ನಾವು ನೋಡಿದಾಗೂ ಫಲ ಕೊಟ್ಟಿರೋದಿಲ್ಲ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ, ಯಾಕಂದರೆ ಪ್ರತಿನಿತ್ಯದ ಜಾತಕಗಳ ಅಧ್ಯಯನ ಇದ್ದೇ ಇರುತ್ತೆ, ಬೆಳಗ್ಗೆ ಹೊಂದ ಸಂಜೆವರೆಗೂ ಇದೇ ಕೆಲಸ. ಈ ಥರ ನಾನು ಕೆಲವೊಂದು ಸರ್ವೆಯನ್ನು ಮಾಡ್ತಾ ಇರ್ತೇನೆ, ಯಾವ್ದು ಸರಿ, ಇದು ಸರಿನೋ ಅದು ಸರಿನೋ, ಈ ಥರ ಇದ್ದರೆ ಏನು, ಈ ಥರ ಕ್ಯಾಲ್ಕುಲೇಷನ್ ಇರುತ್ತೆ. ಭಾಳ ಜನಕ್ಕೆ ನಾನು ಪ್ರಯೋಗಗಳನ್ನು ಮಾಡ್ತಾ ಇರ್ತೇನೆ, ಅಂದರೆ ಹೇಗೆ ಕೆಲವೊಂದೆಲ್ಲ ಈ ಜಾತಕ ಕಾಂಬಿನೇಷನ್ಸ್ಗೆ ಈ ದೇವ್ರನ್ನ ಆರಾಧನೆ ಮಾಡ್ಕೊಳ್ಳಿ ಅಥವಾ ಈ ಥರ ಮಾಡಿ ಅಂತ ಹೇಳಿ ಹೊಸ ಹೊಸದಾದಕ್ಕಂತಹ ರೀತಿಯಲ್ಲಿ ಕೊಡ್ತಾ ಇರ್ತೇನೆ. ಬಹಳ ಸಕ್ಸಸ್ಫುಲ್ ಕಂಡಿರುವಂಥದ್ದು ಅಂದರೆ ಮಕ್ಕಳ ವಿಚಾರದಲ್ಲಿ, ಈಗ ಈ ಕೆಲವೊಂದೆಲ್ಲ ಸೈನ್ಸ್ ಪ್ರಕಾರವಾಗಿಯೂ ಸಹ ಕೆಲವೊಂದು ಸಮಸ್ಯೆಗಳಿದ್ದಾಗ ಈ ಮೈಗ್ರೇನ್ ಆಗ್ಬೋದು, ಥೈರಾಯ್ಡ್ ಆಗ್ಬಹುದು, PCOD ಅಂತ ಏನೇನೋ ಕಾಯಿಲೆಗಳು ಈಗಾಗಲೇ ಉದ್ಭವ ಆಗಿದೆ. ಸೊ ಇದಕ್ಕೆ ಕಾರಣಗಳು ಯಾವ್ಯಾವ ಗ್ರಹಗಳು ಅಂತಲೂ ಹುಡುಕ್ತಾ ಇರ್ತೇನೆ.
ಅದಕ್ಕೆ ರಾಹು ಕೇತುಗಳ ಪ್ರಭಾವ, ಸ್ಕಿನ್ ಅಲರ್ಜಿ ಏನೇನೋ ಬರ್ತಾ ಇರುತ್ತೆ. ಚಂದ್ರ ರಾಹು ಇದ್ರೆ ಈ ಮೈಗ್ರೇನ್, ಬಹಳ ಹೈಪರ್ ಮೈಗ್ರೇನ್ ಅಂತ ಬರುತ್ತೆ. ಸೊ ಇಂಥವಕ್ಕೆಲ್ಲ ಆ ಚಂದ್ರ ಮತ್ತು ರಾಹುವಿನ ಫಲ. ಯಾಕಂದರೆ ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ಈ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಕೆಲವೊಂದು ಯೋಗ ಫಲಗಳನ್ನು ನಾವು ನೋಡ್ತೀವಿ. ಕೆಲವೊಂದು ಯೋಗ ಫಲ ಅಂತ ಹೇಳಿದ್ರೆ ಮಕ್ಕಳು ಆಗೋದೇ ಇಲ್ಲ ಅನ್ನೋವಂಥದ್ದು ಕೆಲವೊಂದು ಜಾತಕಗಳಲ್ಲಿರುತ್ತೆ. ಅದಕ್ಕೆ ನಾವು ಕೆಲವೊಂದು ಲಗ್ನ ಮತ್ತು ಕೆಲವೊಂದು ಈ ದಶಾ ಸಂಧಿ ಕಾಲದಲ್ಲಿ ಕೆಲವೊಂದು ಶಾಂತಿ ಪೂಜೆಗಳನ್ನು ರೆಫರ್ ಮಾಡ್ತಾ ಇರ್ತೇನೆ. ಬಹಳ ರಿಸಲ್ಟ್ ಬಂದಿರುವಂಥದ್ದಾಗಿರುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಕೈಗುಣಗಳು ಅಂತ ಹೇಳ್ತೀವಿ. ನೋಡಪ್ಪ, ಗುರುಗಳು ಹೇಳಿದ್ರೆ ಅದೇನೋ ಒಂದು ಚಿಕ್ಕದಾಗಿ ಏನೋ ಮಾಡಿಕೊಟ್ರು, ಏನೋ ಭಾಳ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಇವೆಲ್ಲ ಒಂದು ನಮಗೆ ಸಕ್ಸಸ್ಫುಲ್ ಆಗಿರೋವಂಥದ್ದಾಯಿತು ಅಂದರೆ ಇನ್ನೊಂದು ಅಷ್ಟು ಜನಕ್ಕೆ ರೆಫರ್ ಮಾಡಬಹುದು. ನೋಡಿ, ಈ ಕಾಂಬಿನೇಷನ್ಸ್ ಈ ಥರ ಇದ್ದಾಗ ಈ ಥರ ಯಾರಿಗೂ ಮಾಡಿದ್ಮೇಲೆ ಒಳ್ಳೇದಾಯಿತು, ನೀವು ಒಂದು ಸತಿ ಟ್ರೈ ಮಾಡಿ ಒಳ್ಳೇದಾಗುತ್ತೆ ಅಂತ ಭಾಳ ಜನಕ್ಕೆ ಸಕ್ಸಸ್ ಆಗಿಬಿಟ್ಟಿದೆ. ಇದು ನಾನು ಈಗಾಗಲೇ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಆ ಒಂದು ಸೊಂಟಕ್ಕೆ ಕಟ್ಕೊಳ್ಳೋದಂಥದ್ದು ಹೇಗಿರುತ್ತೆ, ಅದು ಆ ಒಂದು ಸ್ಟೋನ್ ಬರುತ್ತೆ, ಭ್ರೂಣ ಹೇಗಿರುತ್ತೆ ಬೆಳೆಯುತ್ತೋ ಅದೇ ಥರ ಇರುತ್ತೆ. ಅದನ್ನು ನಾನು ಕೆಲವೊಂದು ಬೀಜಾಕ್ಷರ ಮಂತ್ರ ಹಾಕ್ಬಿಟ್ಟು ಅವರ ಸಂದೇಶ ನೋಡ್ತೀವಿ. ಅಂದರೆ ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಭುಕ್ತಿ ಮತ್ತು ಯಾವುದಾದ್ರೂ ಇನ್ನೊಂದು ಭುಕ್ತಿಗೆ ಏನಾದರೂ ಸಂಧಿ ಬರ್ತಾ ಇದೆಯಾ, ಆ ಕ್ಯಾಲ್ಕುಲೇಷನ್ ತೆಗೆದುಕೊಂಡು ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳು ಗೋಚಾರದಲ್ಲಿರುವಂಥ ಕಾಂಬಿನೇಷನ್ಸ್ ನಾವು ನೋಡ್ಬಿಟ್ಟು ಒಂದು ಪರಿಹಾರ ಕೊಟ್ಬಿಟ್ರೆ 100% ಕೆಲಸ ಆಗ್ಬಿಡುತ್ತೆ. ಅದು ಮಿರಾಕಲ್ ನಾವು ಅನ್ಕೊಂತೀವಿ. ಸೈನ್ಸ್ ಹೇಳುತ್ತೆ, ನೋಡಿ ಇವ್ರಿಗೆ ಮಕ್ಕಳೇ ಆಗೋದಿಲ್ಲ ಅಂಥದ್ದು, ಏನು ದೇವ್ರ ನಾವೇನು ದೇವರೇ ಹೇಳಿಬಿಟ್ಟು ಆಗ್ಬಿಡುತ್ತಾ? ಇಲ್ಲ, ನಾವು ಕೆಲವೊಂದು ಕಾಂಬಿನೇಷನ್ಸಲ್ಲಿ ಮಾಡಿದಾಗ ಅದು ಏನಾಗುತ್ತೆ, ಫಲ ಬೇಗ ಬಂದ್ಬಿಡುತ್ತೆ. ಯಾಕಂತೇಳಿದ್ರೆ ದೈವ ಅನುಗ್ರಹ ಸಿಗುತ್ತೆ. ಯಾಕಂದರೆ ಯಾವುದೇ ಆಗಬಹುದು, ಹಿಂದೆ ಮಾಡಿದಂತಹ ಕೆಲವೊಂದು ಪ್ರಯೋಗಗಳು, ಹಿಂದೆ ಕೊಟ್ಟಿರುವಂಥ ಶಾಸ್ತ್ರದಲ್ಲಿರುವಂತಹ ಗ್ರಹಗಳ ಕಾಂಬಿನೇಷನ್ಸ್ ನಾವು ನೋಡಿದ್ರೆ 100% ಕೆಲವೊಂದು ಫಲವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಅವ್ರಿಗೆ ನೋಡ್ಕೋಬೇಕು, ಗಂಡನ ಜಾತಕ ಮತ್ತು ಹೆಂಡತಿಯ ಜಾತಕ ನೋಡಿಕೊಂಡು ಇವ್ರಿಗೆ ಏನು ಮಾಡಬಹುದು ಅನ್ನೋಂಥದ್ದು ಕ್ಯಾಲ್ಕುಲೇಷನ್ ಕೊಡಬಹುದಾಗಿದೆ. ಓಕೆ ಗುರುಜಿ, ಏನು ಸಂತಾನ ದೋಷದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಸಂತಾನ ಹೀನತೆಗೆ ಕಾರಣ ಏನಾಗಿರುತ್ತೆ ಗುರುಜಿ? ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದ್ನಲ್ಲ ಈ ದೋಷಗಳು ಅಂತ ಹೇಳಿವೆ, ಆದರೆ ಶಾಪಗಳಿಂದನೂ ಆಗುವಂಥದ್ದಿರುತ್ತೆ. ಶಾಪ ಮತ್ತು ಈ ಪ್ರೇತಬಾಧೆ ಇರುವಂಥದ್ದಿರುತ್ತೆ. ಈ ಶಾಪಗಳಲ್ಲಿ ನಮಗೆ ಈಗಾಗಲೇ ಕಂಡಿರುವಂಥ ರಾಜಮನೆತನದವರಾಗ್ಬೋದು, ಇವಾಗೆಲ್ಲ ಶಾಪಗಳಾಗಿರುವಂಥದ್ದು ಪರಂಪರೆಯಿಂದನೂ ಮಕ್ಕಳಾಗದಿರೋ ಹೋಗುವಂಥದ್ದಿರುತ್ತೆ. ಈ ಶಾಪಗಳೇನಾದರೂ ಇದ್ದನೂ ಸಮಸ್ಯೆಗಳು ಬರುತ್ತೆ. ಈ ಪ್ರೇತಬಾಧೆ ಹೇಗೆ ಅಂತ ಹೇಳಿದ್ರೆ, ಮಗುಗೆ ಆಗುವಂಥದ್ದು ಚಾನ್ಸಸ್ ಇರುತ್ತೆ, ಆದರೆ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ. ಅದು ನಾನು ಗ್ರಹಗಳ ಕಾಂಬಿನೇಷನ್ಸ್ ರಾಹು ಮತ್ತು ಗುರು ನೀಚ ಸ್ಥಾನದಲ್ಲಿ ಇದ್ದಂಥ ಎರಡು ಸಂಯೋಗ ಆದಾಗೂ ಆ ಥರ ಆಗ್ಬೋದು. ಆದರೆ ರಾಹು ಮತ್ತು ಶನಿ ಯಾವುದೇ ಶುಭ ಫಲಗಳು ಕೊಡ್ತಾ ಇದ್ರೂ ದೋಷ ಇಲ್ಲ ಅಂದ್ರೂ ಈ ಪ್ರೇತಬಾಧೆ ಇದ್ದಂಥವ್ರಿಗೂ ಪದೇ ಪದೇ ಬರೋವಂಥದ್ದಿರುತ್ತೆ. ಆ ಥರ ಏನು ಮಗು ಇರೋದಿಲ್ಲ, ಹೊರಟೋಗ್ತಾ ಇರುತ್ತೆ, ಗರ್ಭಪಾತ ಆಗ್ತಾ ಇರುತ್ತೆ, ಈ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಒಂದು ಸತಿ ಏನಾದರೂ ಆಯಿತು ಅಂತ ಹೇಳಿದ್ರೂ ಅದು ಅದಕ್ಕೆ ಸಂಸ್ಕಾರ ಅಂತಿರುತ್ತೆ. ಪ್ರೇತ ಉಚ್ಚಾಟನೆ ಮಾಡುವಂಥದ್ದು ಮತ್ತು ಈಗ ಯಾರಾದರೂ ದುರ್ಮರಣ ಹೊಂದಿದ್ರೆ ಅವರಿಗೆ ಸಂಸ್ಕಾರಗಳೇ ಮಾಡುವಂಥ ವಿಧಾನ ಪದ್ಧತಿನೇ ಇರುತ್ತೆ, ಅದನ್ನು ಸರಿಯಾಗಿ ಮಾಡಬೇಕು. ಅದಕ್ಕೆ ನಾನು ಹಿಂದೆ ಒಂದು 4-5 ವರ್ಷಗಳಿಂದ ನಾವು ಅವಭೃತ ಸ್ನಾನ ಅಂತ ಮಾಡಿಸ್ತಾ ಇದ್ದೀವಿ. ಅಂದರೆ ನೆಗೆಟಿವ್ ಎನರ್ಜಿ, ಪ್ರೇತಾತ್ಮಗಳು ನೆಗೆಟಿವ್ ಏನಾದರೂ ಇದ್ರೇನು ಹೋಗಲಿ ಅಂತ ಹೇಳಿ ಮಾಡ್ತಾ ಇದ್ವಿ. ಇದರಿಂದನೂ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಒಂದ್ಸತಿ ಏನೋ ಒಂದು ಗರ್ಭಪಾತ ಆಯಿತು, ಅಥವಾ ಅವರು ಬೇಡ ಅಂತೇಳಿ ಮಗು ಅಂತ ತೆಗೆಸಿದ್ರೆ, ಅಥವಾ ಏನಾದರೂ ಕಾರಣಾಂತರದಿಂದ ಮಗು ವಿಚಾರದಲ್ಲಿ ಬೆಳವಣಿಗೆ ಸರಿಯಾಗಿಲ್ಲ ಅಂತ ಹೇಳಿದ್ರು, ಈ ರೀತಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ವಿಳಂಬ ಅಂತ ಹೇಳಿದಾಗ ಜನರಲ್ ಪರಿಹಾರಕ್ಕಿಂತ ಜಾತಕಗಳನ್ನು ನೋಡಿ, ಅಂದರೆ ಗಂಡನ ಜಾತಕ ಮತ್ತು ಹೆಂಡತಿಯ ಜಾತಕವನ್ನು ನೋಡಿ ಇವರು ಕನ್ಫರ್ಮ್ ಆಗಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳೋವಂಥದ್ದು ಯೋಗ ಆ ಥರ ಇದೆಯಾ ಅಥವಾ ಆಗಬಹುದಾ ಅನ್ನೋವಂಥದ್ದು ಚಾನ್ಸಸ್ ಇದೆಯಾ ಅನ್ನೋವಂಥ ಲೆಕ್ಕಾಚಾರವನ್ನು ಮಾಡಿ ಅವರಿಗೆ ಒಳ್ಳೆಯ ಒಂದು ಪರಿಹಾರವನ್ನು ಕೊಡಬಹುದು. ನೋಡಿ ಅದಕ್ಕೆ ಸೂಕ್ತವಾದಂಥ ಸಲಹೆಯನ್ನು ತೆಗೆದುಕೊಂಡು ಪರಿಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ.